Dr. Arvind, shoulder and sports injuries and arthroscopy consultant, KMC Hospital Medical Circle. ಭುಜದ ಸಮಸ್ಯೆಗಳು. ಭುಜ ನಮ್ಮ ಶರೀರದ ಅತ್ಯಂತ ಹೆಚ್ಚಿನ ಚಲನವಲನವಿರುವಂತಹ ಒಂದು ಸಂದು. ನಮ್ಮ ಶರೀರವು ಒಂದು ವಿಚಿತ್ರ ವಿಶಿಷ್ಟ ರೀತಿಯಲ್ಲಿ ಮಾಡಲ್ಪಟ್ಟಿದೆ. ಕೈಯಲ್ಲಿ ಭುಜದ ಸಂದು, ಮೊಣಕೈ ಹಾಗೂ ಮಣಿಗಂಟು, ಕಾಲಿನಲ್ಲಿ ತೊಡೆ ಸಂದು, ಮಣಿಗಂಟು ಹಾಗೂ ಮೊಣಕಾಲು, ಇದು ಮೇಜರ್ ಜಾಯಿಂಟ್ಸ್. ಇದಲ್ಲದೆ ಕೈ ಬೆರಳುಗಳು, ಕಾಲು ಬೆರಳುಗಳಲ್ಲಿ ಕೂಡ ಸಣ್ಣ ಸಣ್ಣ ಸಂದುಗಳಿವೆ. ಇವೆಲ್ಲವುಗಳಿಂದಾಗಿ ಮನುಷ್ಯನು ವಿವಿಧ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಲು ಸುಲಭವಾಗಿದೆ. ಭುಜದ ಸಂದು 360 ಡಿಗ್ರಿ ಮೂಮೆಂಟ್ ಮಾಡಲ್ಪಡುವಂತಹ ಏಕೈಕ ಸಂದುವಾಗಿದೆ. ಇದರಿಂದಾಗಿ ಕ್ರಿಕೆಟ್ ಆಟಗಾರರು, ಬೌಲರ್ಗಳು 360 ಡಿಗ್ರಿ ಭುಜವನ್ನು ತಿರುಗಿಸಿ ತಮ್ಮ ಆಟದಲ್ಲಿ ತೊಡಗಿಸಲು ಅನುಕೂಲವಾಗಿದೆ. ಜಾವ್ಲಿನ್ ಥ್ರೋವರ್ಸ್, ನೃತ್ಯಪಟುಗಳು, ಇದಲ್ಲದೆ ಕೂಲಿ ಕಾರ್ಮಿಕರು ಕೂಡ 360 ಡಿಗ್ರಿಯ ಈ ಮೂಮೆಂಟನ್ನು ಸದುಪಯೋಗಪಡಿಸಿ ತಮ್ಮ ಕೆಲಸಗಳಲ್ಲಿ ತಾವು ಭಾಗಿಯಾಗಲು ಅನುಕೂಲವಾಗಿದೆ. ಆದರೆ ಈ ಚಲನವಲನ ಮನುಷ್ಯನ ಭುಜ ಹಾಗೂ ಪ್ರಾಣಿಗಳ ಭುಜಕ್ಕೆ ನಾವು ಕಂಪೇರ್ ಮಾಡುವಾಗ, ಪ್ರಾಣಿಗಳು ನಾಲ್ಕು ಕಾಲುಗಳಲ್ಲಿ ಓಡುವಂತಹ ಪ್ರಾಣಿಗಳು ಯಾವ ರೀತಿ ತಮ್ಮ ಭುಜವನ್ನು ಉಪಯೋಗಿಸ್ತದೆ ಹಾಗೂ ಮಾನವ ಯಾವ ರೀತಿ ಉಪಯೋಗಿಸ್ತಾನೆ, ಇದನ್ನು ಕಂಪೇರ್ ಮಾಡುವಾಗ ಈ ಅತ್ಯಂತ ಹೆಚ್ಚಿನ ಚಲನವಲನದ ಅನುಕೂಲ ನಮಗೆ ಅರ್ಥವಾಗುತ್ತದೆ. ಈ ಹೆಚ್ಚಿನ ಚಲನವಲನದಿಂದಾಗಿ ಇಂಜುರೀಸ್ ಅಥವಾ ಇದಕ್ಕೆ ಏಟು ಬೀಳುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಸಾಮಾನ್ಯವಾಗಿ ಭುಜದ ಸಮಸ್ಯೆಗಳನ್ನು ಎರಡು ವಿಭಾಗಗಳನ್ನಾಗಿ ಮಾಡಬಹುದು. ಒಂದು ಏಟಿಂದ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅದೇ ಯಾವುದೆಂದರೆ ರೊಟೇಟರ್ ಕಫ್, ಸ್ನಾಯು ಹರಿತ, ಡಿಸ್ಲೊಕೇಷನ್ಸ್ ಅಥವಾ ಮೂಳೆ ಮುರಿತ ಅಥವಾ ಲಿಗಮೆಂಟ್ ಅಥವಾ ಇನ್ಯಾವುದೇ ಏಟಿಗೆ ಸಂಬಂಧಪಟ್ಟ ತೊಂದರೆಗಳು. ಎರಡನೇದಾಗಿ ವಯಸ್ಸಿಗೆ ಸಂಬಂಧಪಟ್ಟು, ವಯಸ್ಸಾದಂತೆ ಓವರ್ ಯೂಸ್, ರಿಪೀಟೆಡ್ ಆಗಿ ಕೆಲವು ಚಟುವಟಿಕೆಗಳನ್ನು ಮಾಡುವುದರಿಂದಾಗಿ ಮಾಂಸಖಂಡದಲ್ಲಿ ಹರಿತ ಆಗುವಂಥದ್ದು, ಅದಲ್ಲದೆ ಕಾಲರ್ ಬೋನ್, ಕ್ಲಾವಿಕಲ್ ಅಂತ ಹೇಳ್ತೇವೆ, ಐಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್, ಇದರ ಆರ್ಥ್ರೈಟಿಸ್ ಅಥವಾ ಶೋಲ್ಡರ್ ಜಾಯಿಂಟ್ನ ಆರ್ಥ್ರೈಟಿಸ್, ಇದಲ್ಲದೆ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಇದೆಲ್ಲ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಸಮಸ್ಯೆಗಳು. ಅದಲ್ಲದೆ ಡಯಾಬಿಟಿಸ್ ಇರುವಂತಹ ರೋಗಿಗಳಿಗೆ ಪೆರಿಆರ್ಥ್ರೈಟಿಸ್ ಅಥವಾ ಇಂಪಿಂಜ್ಮೆಂಟ್ ಅಂತ ಹೇಳುವಂತಹ ಸಮಸ್ಯೆಗಳು ಕೂಡ ಎದುರಾಗಬಹುದು. ಶೋಲ್ಡರ್ ಆ್ಯಂಡ್ ಸ್ಪೋರ್ಟ್ಸ್ ಇಂಜುರೀಸ್ ಕ್ಲಿನಿಕ್ನಲ್ಲಿ ಪೇಷಂಟ್ ಬಂದಾಗ ಅವರ ಸಮಸ್ಯೆಗಳನ್ನು ಪರಿಗಣಿಸಿ ಹಿಸ್ಟ್ರಿಯನ್ನು ತೆಗೆದು ಕ್ಲಿನಿಕಲ್ ಪರೀಕ್ಷೆಗೆ ಒಳಪಡಿಸಿ ಅವರ ಸಮಸ್ಯೆ ಏನೆಂದು ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡಿ ಅದರ ನಂತರ ಎಕ್ಸ್ರೇ ಪರೀಕ್ಷೆ, ಇದರಲ್ಲಿ ನಮಗೆ ಎಲುಬಿನ ಸಮಸ್ಯೆಗಳಿದ್ದಲ್ಲಿ ನಮಗೆ ಅದರಲ್ಲಿ ಕಾಣುತ್ತದೆ. ಅದಲ್ಲದೆ ಅಲ್ಟ್ರಾಸೌಂಡ್ ಸ್ಕ್ಯಾನ್, MRI ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ರೊಟೇಟರ್ ಕಫ್ಗೆ ಸಂಬಂಧಪಟ್ಟ ಸಮಸ್ಯೆಗೆ ಉತ್ತಮವಾದಂತಹ ಒಂದು ಟೆಸ್ಟ್. ಅದಲ್ಲದೆ MRI ಸ್ಕ್ಯಾನ್ ಯಾವ ರೀತಿಯಲ್ಲಿ ಸ್ನಾಯುಗಳು ಅಥವಾ ಲಿಗಮೆಂಟ್ಗಳು ಅಥವಾ ನರಗಳು ಸಮಸ್ಯೆಗಳು ಯಾವ ರೀತಿಯದಾಗಿದೆ ಅಂತ ಒಂದು ಕನ್ಫರ್ಮೇಷನ್ ಮಾಡಲು ಸಾಧ್ಯವಾಗುತ್ತದೆ. ಇದಾದ ನಂತರ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಟ್ರೀಟ್ಮೆಂಟನ್ನು ಕೊಡಲು ನಮಗೆ ಸಹಾಯಕಾರಿಯಾಗುತ್ತದೆ. ಪೆರಿಆರ್ಥ್ರೈಟಿಸ್, ಡಯಾಬಿಟಿಸ್ ಇರುವಂತಹ ರೋಗಿಯಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆ. ಈ ಸಮಸ್ಯೆಯು ಸ್ಟಿಫ್ನೆಸ್, ಶೋಲ್ಡರ್ ಜಾಯಿಂಟ್ ಸ್ಟಿಫ್ನೆಸ್ ಮತ್ತು ನೋವಿಂದ ಒಳಪಟ್ಟಿರುತ್ತದೆ. ಇದನ್ನು ಮೆಡಿಸಿನ್ನಿಂದ ಕೆಲವು ಗುಳಿಗೆಗಳನ್ನು ಕೊಡುವುದರಿಂದ, ಫಿಸಿಕಲ್ ಥೆರಪಿ, ಕೆಲವು ಎಕ್ಸಸೈಸಸ್ ಮಾಡೋದರಿಂದ ಮತ್ತು ಕೆಲವು ಸಲಕರಣೆಗಳನ್ನು ಉಪಯೋಗಿಸಿ ಫಿಸಿಯೋಥೆರಪಿ ಕೊಡುವುದರಿಂದ ಗುಣಪಡಿಸಬಹುದಾಗಿದೆ. ಇದಲ್ಲದೆ ಆರ್ಥ್ರೈಟಿಸ್, AC ಜಾಯಿಂಟ್ ಆರ್ಥ್ರೈಟಿಸ್, ಅಕ್ರಮಿಯ ಕ್ಲಾವಿಕ್ಯುಲರ್ ಜಾಯಿಂಟ್ ಆರ್ಥ್ರೈಟಿಸ್, ಇದನ್ನು ಕೂಡ ಇದೇ ರೀತಿಯಾಗಿ ಕೆಲವು ಮೆಡಿಸಿನ್ಗಳು, ಫಿಸಿಯೋಥೆರಪಿ ಹಾಗೂ ಕೆಲವು ಇಂಜೆಕ್ಷನ್ಗಳಿಂದಾಗಿ ಅದನ್ನು ಗುಣಪಡಿಸಬಹುದಾಗಿದೆ. ಗಾಯಕ್ಕೆ ಸಂಬಂಧಪಟ್ಟ, ಏಟಿಗೆ ಸಂಬಂಧಪಟ್ಟ ರೊಟೇಟರ್ ಕಫ್ ಟೇರ್ಸ್ ಆಟಗಾರರಲ್ಲಿ ಕಾಣುವಂಥದ್ದು ಹಾಗೂ ಮಧ್ಯವಯಸ್ಕ
ಜನರಲ್ಲಿ ಕೂಡ ಕಾಣುವಂತಹ ಈ ಸಮಸ್ಯೆಯನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಕೀರಂಧ್ರ ಚಿಕಿತ್ಸೆಯಿಂದ ಗುಣಪಡಿಸಲು ಅನುಕೂಲವಾಗಿದೆ. ಸಣ್ಣ ಇನ್ಸಿಷನ್ ಅಂದರೆ ಸಣ್ಣ ಗಾಯವನ್ನು ಮಾಡಿ ಕ್ಯಾಮರಾವನ್ನು ಉಪಯೋಗಿಸಿ ಗಂಟಿನ ಒಳಭಾಗವನ್ನು ವಿಜುವಲೈಸ್ ಮಾಡಿ ನಾವು ಅದನ್ನು ಯಾವ ತೊಂದರೆ ಇದೆ ಅದನ್ನು ಕನ್ಫರ್ಮ್ ಮಾಡಿ ಅದನ್ನು ಸರಿಪಡಿಸುವಂತಹ ಈ ಚಿಕಿತ್ಸೆ. ಇದರಿಂದಾಗಿ ಸಣ್ಣ ಗಾಯಗಳು ಬೇಗ ಗುಣಮುಖವಾಗುವಂತೆ ಮಾಡಿದೆ ಹಾಗೂ ಒಂದು ಎರಡು ತಿಂಗಳ ನಂತರ ಆಪರೇಷನ್ ಮಾಡಿದ ಗಾಯ ಕೂಡ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ರೀತಿಯಲ್ಲಿ ಇರುತ್ತದೆ ಹಾಗೂ ಮೂಮೆಂಟ್ಸ್ ಹಿಂದಿನಂತೆ ಎಲ್ಲ ಚಲನವಲನಗಳನ್ನು ಮಾಡುವಂತಹ ಒಂದು ಅಡ್ವಾಂಟೇಜ್ ಈ ಆರ್ಥೋಸ್ಕೋಪಿ ಈ ಕೀಹೋಲ್ ಸರ್ಜರಿ ಕೀಲಿರಂಧ್ರ ಚಿಕಿತ್ಸೆಯಿಂದಾಗಿ ನಮಗೆ ಈ ರೀತಿಯ ಟ್ರೀಟ್ಮೆಂಟ್ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ. ಇದಲ್ಲದೆ ರಿಹ್ಯಾಬಿಲಿಟೇಷನ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇದು ಈ ರೊಟೇಟರ್ ಕಫ್ ಇಂಜುರಿ ಡಿಸ್ಲೊಕೇಷನ್ಸ್ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಅಂತ ಒಂದು ಪರಿಗಣಿಸಲ್ಪಟ್ಟಿದೆ.